ವೀಕ್ಷಕರೇ ನಮಸ್ಕಾರ. ಮತ ಭಾರತ 11ನೇ ಸರಣಿಗೆ ಸ್ವಾಗತ. ನಾನು ಕೆ ದೀಪಕ್. ಇಂದು ಅತ್ಯಂತ ಗಂಭೀರ ವಿಷಯ ಕುರಿತು ಚರ್ಚಿಸಬೇಕಿದೆ. ಅದು ಬಿಜೆಪಿ ಮಿಷಿನ್ 360 ಮತ್ತು ಅದರ ಹಿಂದಿನ ಗುಪ್ತ ಅಜೆಂಡಾ. ಲೋಕಸಭಾ ಚುನಾವಣೆ ಘೋಷಣೆಯ ಪೂರ್ವದಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಿತು. ಈ ಸಭೆಯಲ್ಲಿ 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಾರ್ಗೆಟ್ ಫಿಕ್ಸ್ ಮಾಡಿದೆ. ಅದು 360+ ಸೀಟುಗಳನ್ನು ಗೆಲ್ಲುವ ಗುರಿ. 360+ ಸೀಟು ಗೆಲ್ಲುವ ಗುರಿ ಎಂದರೆ ಪಾರ್ಲಿಮೆಂಟ್ನಲ್ಲಿ ಬಿಜೆಪಿಗೆ 2/3 ಮೆಜಾರಿಟಿ ಬಂದ ಹಾಗೆ, ಅಂದರೆ 1/2 ಭಾಗ. ಹಾಗಾದರೆ ಇದು ಕೇವಲ ಸಂಖ್ಯಾಬಲ ಎಂದು ನೀವು ಭಾವಿಸಿದರೆ ನೀವು ಮೂರ್ಖರಾಗುತ್ತೀರಿ. ಬಿಜೆಪಿ ಸುಖ ಸುಮ್ಮನೆ ಮಿಷಿನ್ಗಳನ್ನು ಘೋಷಿಸುವುದಿಲ್ಲ. ಇದರ ಹಿಂದೆ ಬಹುದೊಡ್ಡ ಷಡ್ಯಂತ್ರ ಇದ್ದೇ ಇದೆ. ಈ ಬಿಜೆಪಿ ಮಿಷಿನ್ 360 ಫಿಕ್ಸ್ ಮಾಡಿರೋದು ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ. ಬಿಜೆಪಿಯ ಈ ಮಿಷಿನ್ ಅನ್ನ ಅಮಿತ್ ಶಾ ಪಾನಿಪಟ್ ಯುದ್ಧ 3 ಎಂದು ಕರೆದಿದ್ದಾರೆ. ಅದಿರಲಿ, ಬಿಜೆಪಿ ಮಿಷಿನ್ 360 ಅಥವಾ ಪಾರ್ಲಿಮೆಂಟ್ನಲ್ಲಿ ಬಿಜೆಪಿಗೆ 2/3 ಮೆಜಾರಿಟಿ ಬಂದರೆ ಭಾರತೀಯ ಸಂವಿಧಾನದ ಪ್ರಕಾರ ಬಿಜೆಪಿಗೆ ಸಿಗುವ ಅಧಿಕಾರಗಳೇನು? ಹಾಗಾದರೆ ಈ ಅಧಿಕಾರಗಳನ್ನು ಬಳಸಿಕೊಂಡು ಬಿಜೆಪಿ ಏನು ಮಾಡಲು ಹೊರಟಿದೆ? ಭಾರತದ ಸಂವಿಧಾನದಲ್ಲಿ ಅದೆಷ್ಟು ಬಗೆಯ ಬಹುಮತದ ಸರ್ಕಾರಗಳನ್ನು ನಾವು ನೋಡಿದ್ದೇವೆ? ಆ ಬಹುಮತದ ಸರ್ಕಾರಗಳಿಗೆ ಎಷ್ಟರ ಮಟ್ಟಿಗೆ ಅಧಿಕಾರವಿದೆ? ಒಂದು ವೇಳೆ ಬಿಜೆಪಿ 360 ಸ್ಥಾನಗಳನ್ನು ಗಳಿಸಿದರೆ ಈ ದೇಶಕ್ಕೆ ಮತ್ತು ಸಂವಿಧಾನಕ್ಕೆ ಆಗುವ ಆಪತ್ತು ಏನು? ಈ ಎಲ್ಲದರ ಬಗ್ಗೆ ಚರ್ಚಿಸೋಣ, ಬನ್ನಿ. ಭಾರತೀಯ ಸಂಸದೀಯ ನಿಯಮಗಳ ಪ್ರಕಾರ ನಮ್ಮಲ್ಲಿ 5 ಬಗೆಯ ಬಹುಮತದ ಸರ್ಕಾರಗಳನ್ನು ಕಾಣಬಹುದು. 1 ಸರಳ ಬಹುಮತದ ಸರ್ಕಾರ, 2 ಸ್ಪಷ್ಟ ಬಹುಮತದ ಸರ್ಕಾರ, 3 ಪರಿಣಾಮಕಾರಿ ಬಹುಮತದ ಸರ್ಕಾರ, 4 ವಿಶೇಷ ಬಹುಮತದ ಸರ್ಕಾರ, 5 ವಿಶೇಷ ಬಹುಮತ ಪ್ಲಸ್ %50 ರಾಜ್ಯಗಳ ಬೆಂಬಲ. ಈ 5 ಬಗೆಯ ಬಹುಮತದ ಸರ್ಕಾರಗಳಲ್ಲಿ ಮೊದಲ 3 ಬಗೆಯ ಸರ್ಕಾರ ಇದ್ದರೆ ಅಪಾಯವಿಲ್ಲ, 4ನೇ ಮತ್ತು 5ನೇ ಬಗೆಯ ಸರ್ಕಾರವಿದ್ದರೆ ಅದು ದೇಶಕ್ಕೆ ಮತ್ತು ಸಂವಿಧಾನಕ್ಕೆ ಬಹುದೊಡ್ಡ ಗಂಡಾಂತರ ತರಲಿದೆ. ಈ 4ನೇ ಮತ್ತು 5ನೇ ಬಗೆಯ ಸರ್ಕಾರವನ್ನು ಬಿಜೆಪಿ ರಚಿಸಬೇಕಾದರೆ ಪಾರ್ಲಿಮೆಂಟ್ನಲ್ಲಿ 545 ಸ್ಥಾನಗಳಲ್ಲಿ 360+ ಸ್ಥಾನಗಳನ್ನು ಬಿಜೆಪಿ ಪಡೆಯಬೇಕು. ಆದ್ದರಿಂದಲೇ ಬಿಜೆಪಿ 2019 ಚುನಾವಣೆಯನ್ನು ಮಿಷನ್ 360 ಎಂದು ಘೋಷಿಸಿಕೊಂಡಿದೆ. ಹಾಗಾದರೆ ವಿಶೇಷ ಬಹುಮತದ ಮತ್ತು %50 ರಾಜ್ಯಗಳ ಬೆಂಬಲದ ಸರ್ಕಾರವನ್ನು ಬಿಜೆಪಿ ಕೇಂದ್ರದಲ್ಲಿ ರಚಿಸಿದರೆ ಏನಾಗಬಹುದು? ಇಲ್ಲಿದೆ ನೋಡಿ. ಒಂದು ವೇಳೆ ಬಿಜೆಪಿಗೆ ಈ ಬಾರಿ 3/2 ಭಾಗದ ಸರ್ಕಾರ ರಚಿಸಿದರೆ ನೇರವಾಗಿ ಅದು ಸಂವಿಧಾನದ ಪ್ರಬಲ ಕಾನೂನುಗಳನ್ನು ಬದಲಾಯಿಸಬಹುದು. ಅವು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಏರುಪೇರು ಮಾಡಬಹುದು, ಮೀಸಲಾತಿಯನ್ನು ರದ್ದು ಮಾಡಬಹುದು, ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು, ರಾಷ್ಟ್ರಪತಿಗಳನ್ನು ವಜಾ ಮಾಡಬಹುದು, ಯಾವುದೇ ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ರದ್ದು ಮಾಡಿ ಹೊಸ ಶಾಸನ ಸಭೆಯನ್ನು ರಚಿಸಬಹುದು. ಉದಾಹರಣೆಗೆ ಜಿಎಸ್ಟಿ ಜಾರಿಗೆ ಮಾಡಿದ ಹಾಗೆ ಸಂವಿಧಾನದಲ್ಲಿ ಅವಕಾಶಗಳು ಇಲ್ಲದಿದ್ದರೂ %3 ಮೇಲ್ವರ್ಗದ ಜನರಿಗೆ ಬಡತನದ ಹೆಸರಿನಲ್ಲಿ %10 ಮೀಸಲಾತಿ ಜಾರಿ ತಂದಿರುವ ಹಾಗೆ. ಇದೆಲ್ಲದಕ್ಕಿಂತಲೂ ಬಹು ಮುಖ್ಯ ಮತ್ತು ಅಪಾಯದ ವಿಷಯವೇನೆಂದರೆ ಸಂವಿಧಾನದ ಮೂಲ ಆಶಯಗಳಾದ ಸ್ವತಂತ್ರ, ಸಮಾನತೆ, ಸಹೋದರತ್ವ, ಸಾಮಾಜಿಕ ನ್ಯಾಯವನ್ನು ಪರಾಮರ್ಶಿಸಲು ಅಧಿಕಾರ ಸಿಕ್ಕಂತಾಗುತ್ತದೆ. ಜಾತ್ಯತೀತ ರಾಷ್ಟ್ರ ಎನ್ನುವುದನ್ನು ಹಿಂದೂ ರಾಷ್ಟ್ರವೆಂದು ಸೇರಿಸಲು ಸಹ ಅವಕಾಶವಿದೆ. ಅಂದರೆ ಸಂವಿಧಾನದ ಬೇರುಗಳನ್ನೇ ಅಲುಗಿಸುವ ಶಕ್ತಿ ಬಿಜೆಪಿಗೆ ಬಂದು ಬಿಡುತ್ತದೆ. ಈ ಕಾರಣದಿಂದಲೇ ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಅನಂತ್ ಕುಮಾರ್ ಹೆಗಡೆ ನಾವು ಬಂದಿರುವುದೇ ಸಂವಿಧಾನವನ್ನು ಬದಲಿಸಲು ಎಂದು ಹೇಳಿಕೆ ಕೊಟ್ಟಿದ್ದು ಮತ್ತು ಆರ್ಎಸ್ಎಸ್ ಮುಖಂಡರು ಪದೇ ಪದೇ ಮೀಸಲಾತಿ ರದ್ದಾಗಬೇಕು, ಸಂವಿಧಾನ ಬದಲಿಸಬೇಕೆಂದು ಹೇಳಿಕೆ ನೀಡುತ್ತಿರುವುದು. ಆದರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂತ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರುವುದು, ನಾವು ಬಂದಿರೋದು, ಬದಲಾಯಿಸ್ತೀವಿ. ಅಷ್ಟೇ ಅಲ್ಲ, ಭಾರತದ ಸಂವಿಧಾನವನ್ನು ಸುಡಬೇಕು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನೆಲಸಮ ಮಾಡಬೇಕೆಂದು ಹೇಳಿಕೆ ನೀಡಿ ವಿವಾದ ಸೃಷ್ಟಿಸಿದ್ದ ತೇಜಸ್ಸೂರ್ಯ ಎಂಬ ದೇಶದ್ರೋಹಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನೀಡಿರುವುದು. ಸಂವಿಧಾನ ಬದಲಿಸಬೇಕೆನ್ನುವುದು ಮೇಲ್ನೋಟಕ್ಕೆ ಅನಂತ್ ಕುಮಾರ್ ಹೆಗಡೆ, ತೇಜಸ್ಸೂರ್ಯ ಅವರ ಹೇಳಿಕೆಯಾದರೂ ಇದು ಆರ್ಎಸ್ಎಸ್ ಮತ್ತು ಬಿಜೆಪಿಯ ಮನಸ್ಥಿತಿಯ ಮಾತುಗಳು. ಈ ಸಂಬಂಧ ಪಾರ್ಲಿಮೆಂಟ್ನಲ್ಲಿ ಅನಂತ್ ಕುಮಾರ್ ಹೆಗಡೆ ಸ್ಪಷ್ಟೀಕರಣ ನೀಡಿರಬಹುದು. ಆದರೆ ಇದೆಲ್ಲವೂ ಒತ್ತಡಕ್ಕೆ, ಕಾನೂನು ಬಿಕ್ಕಟ್ಟಿನಿಂದ ತಪ್ಪಿಸಿಕೊಳ್ಳಲು ಕೊಟ್ಟಿರುವ ಸ್ಪಷ್ಟನೆಗಳೇ ಹೊರತು ಮನಪೂರ್ವಕವಾಗಿ ಬಂದಂತಹ ಮಾತುಗಳಲ್ಲ.
ಈಗ ಅವರು ಆಡುತ್ತಿರುವ ಮಾತುಗಳು ಒಬ್ಬ ವ್ಯಕ್ತಿಯನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವ ಮೊದಲು ಟೆಸ್ಟ್ ಡೋಸೇಜ್ ಕೊಡ್ತಾರಲ್ಲ ಹಾಗೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೆ ಆರೋಗ್ಯವಂತ ಸಂವಿಧಾನವನ್ನ ಆಪರೇಷನ್ ಮಾಡಿ ಕೊಲ್ಲೋದು ಗ್ಯಾರಂಟಿ. ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಎಂದು ಕೇಳುವುದಾದರೆ, ಬಹಳಷ್ಟು ಮಂದಿ ಸಂವಿಧಾನ ಬದಲಾವಣೆ ಮಾಡಿದ್ರೆ ಅದು ದಲಿತರಿಗೆ ಮಾತ್ರ ಅನ್ವಯಿಸುತ್ತೆ ಅಥವಾ ದಲಿತರಿಗೆ ಮಾತ್ರ ನಷ್ಟ ಆಗುತ್ತೆ ಎಂದು ಭಾವಿಸಿದ್ದಾರೆ. ಇದು ಅಕ್ಷರಶಃ ಸುಳ್ಳು. ಬಿಜೆಪಿಯ ಇಂತಹ ಚಿಂತನೆಗಳು ಮತ್ತು ಕರ್ನಾಟಕದ ಮಟ್ಟಿಗೆ ಮಾತನಾಡುವುದಾದರೆ, ಇದು ದಲಿತರು, ಮುಸ್ಲಿಮರು, ಕ್ರೈಸ್ತರು, ಇತರೆ ಹಿಂದುಳಿದ ವರ್ಗಗಳು, ಲಿಂಗಾಯತರು, ಒಕ್ಕಲಿಗರು, ಕುರುಬರ ಬದುಕು ಮತ್ತು ಅವರ ಮಕ್ಕಳ ಬದುಕಿನ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಈ ದೇಶದ ದುರದೃಷ್ಟವೆಂದರೆ, ಯಾವ ಒಬ್ಬ ನರೇಂದ್ರ ಮೋದಿ ಅಂತಹ ಸಾಮಾನ್ಯ ವ್ಯಕ್ತಿಯನ್ನು ಪ್ರಧಾನಮಂತ್ರಿ ಸ್ಥಾನದವರೆಗೆ ಕೊಂಡೊಯ್ದ ಭಾರತದ ಸಂವಿಧಾನವನ್ನ ಅದೇ ವ್ಯಕ್ತಿಗಳು ಬುಡಬೇಲು ಮಾಡಲು ಹೊರಟಿರುವುದು. ಏಕೆಂದ್ರೆ ಇವರಿಗೆ ಸಂವಿಧಾನ ಎಲ್ಲಾ ಜಾತಿ, ಧರ್ಮ, ಪಂಗಡ, ವರ್ಗದವರಿಗೆ ಸಮಾನತೆ ನೀಡಿದೆ. ಮನುಸ್ಮೃತಿಯನ್ನ ಒಪ್ಪುವ ಬಿಜೆಪಿ ಎಂದಿಗೂ ಮಾನವೀಯತೆ, ಸಮಾನತೆ, ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ, ಭ್ರಾತೃತ್ವ ಒಪ್ಪಲು ಸಾಧ್ಯವೇ ಇಲ್ಲ. ಇನ್ನು ಹೇಳಿ ಕೇಳಿ ಬಿಜೆಪಿ ಪಕ್ಷದ ಮೂಲ ಆಶಯವೇ ಹಿಂದುತ್ವವಾದ ಅಲ್ವೇ? ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕೆಂಬ ಆರ್ಎಸ್ಎಸ್ನ ದಶಕಗಳ ಹಿಡನ್ ಅಜೆಂಡಾ ಸಾಕಾರಗೊಳಿಸಲು ಬಿಜೆಪಿ ನಿನ್ನೆ ಮೊನ್ನೆ ಮಾಡಿದ ತಂತ್ರವಲ್ಲ. ಇಂದು ದೇಶವ್ಯಾಪಿ ಬಿಜೆಪಿ ಬೆಳೆಯಲು ಅಥವಾ ಬಿಜೆಪಿ ಬಲವರ್ಧಿಸಲು ಯಾವ ಮೇಲ್ಜಾತಿಯವರು ಕಾರಣವಲ್ಲ. ಬದಲಿಗೆ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ಅಥವಾ ಪ್ರಬಲ ಪ್ರಾದೇಶಿಕ ಪಕ್ಷದ ಎರಡನೇ ಹಂತದ ಮುಖಂಡರುಗಳನ್ನ ಬಿಜೆಪಿ ತನ್ನೆಡೆಗೆ ಸೆಳೆದು ಕಾಂಗ್ರೆಸ್ ಶಕ್ತಿಯನ್ನು ಕುಗ್ಗಿಸುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕೆ ಸಾವಿರ ಸಾವಿರ ಉದಾಹರಣೆಗಳನ್ನು ಕೊಡಬಹುದು, ಆದರೆ ನಿಮಗೆ ಅರ್ಥವಾಗಲೆಂದು ಸ್ಥಳೀಯ ಮಟ್ಟದಲ್ಲಿ ಉದಾಹರಣೆಗಳನ್ನು ನೀಡಬಯಸುತ್ತೇನೆ. ಒಂದು ಚಾಮರಾಜನಗರ ಕ್ಷೇತ್ರ ಮತ್ತು ಹಾಸನ ಕ್ಷೇತ್ರ. ಕಾಂಗ್ರೆಸ್ನಲ್ಲಿದ್ದ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಬಿಜೆಪಿಗೆ ಸೆಳೆದಿದ್ದರಿಂದ ಚಾಮರಾಜನಗರದಲ್ಲಿ ಬಿಜೆಪಿಗೆ ಸ್ವಲ್ಪ ಶಕ್ತಿ ಬಂದಿದೆ. ಹಾಗೆ ಹಾಸನದಲ್ಲಿ ಕಾಂಗ್ರೆಸ್ನಲ್ಲಿದ್ದ ಎ ಮಂಜು ಅವರಿಗೆ ಬಿಜೆಪಿ ಟಿಕೆಟ್ ನೀಡಿರುವುದರಿಂದಲೇ ಹಾಸನದಲ್ಲಿ ಜೆಡಿಎಸ್ ಜೊತೆ ನೇರ ಸಮರವಿದೆ. ಈ ಫಾರ್ಮುಲಾವನ್ನ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಬಿಜೆಪಿ ಅನುಸರಿಸಿ ಯಶಸ್ವಿಯಾಗಿದೆ. ಆದರೆ ಬಿಜೆಪಿಯ ಗುಪ್ತ ಕಾರ್ಯಸೂಚಿಗಳ ಬಗ್ಗೆ ಅರಿವಿಲ್ಲದವರು ಅರಿವಿದ್ದರೂ ಅವಕಾಶವಾದಿತನಕ್ಕೆ ಇಡೀ ದೇಶ ಮತ್ತು ಜನಹಿತವನ್ನ ಬಲಿಕೊಡುತ್ತಿದ್ದಾರೆ ಈ ಶೂದ್ರ ನಾಯಕರು. ಇಂಥವರಿಗೆ ಇತಿಹಾಸ ಎಂದೂ ಕ್ಷಮಿಸುವುದಿಲ್ಲ. ಅದೇನೇ ಆಗಿರಲಿ, ಬಿಜೆಪಿಯ ಮಿಷನ್ 360 ಷಡ್ಯಂತ್ರವನ್ನ ಹೊಡೆದುರುಳಿಸುವ ಶಕ್ತಿಯನ್ನು ಇದೇ ಸಂವಿಧಾನ ನಮಗೆ ನೀಡಿದೆ. ಅದು ಮತದಾನದ ಮೂಲಕ. ಬಿಜೆಪಿ ಮಿಷನ್ 360 ವಿಫಲಗೊಂಡರೆ ಭಾರತ ಮತ್ತು ಸಂವಿಧಾನ ಉಳಿದಂತೆ, ಇಲ್ಲವಾದರೆ ಬಿಜೆಪಿ 360 ಈ ದೇಶಕ್ಕೆ ಆಪತ್ತು ತರುವುದಂತೂ ನಿಶ್ಚಿತ. ಏನ್ ಮಾಡ್ತೀರಾ ನೋಡಿ. ನಮಸ್ಕಾರ.